ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಜೈ ಜವಾನ್ ಜೈ ಜವಾನ್ ಅಬಕಾರಿ ಖಾತೆ ಅವರಿಗೆ, ಅಬಕಾರಿ ಖಾತೆ ಅವರಿಗೆ. ನೀವು ಬರ್ಬೇಕು, ನಿಮ್ ಜವಾಬ್ದಾರಿ ಇರ್ತಕ್ಕಂತ ನಾವ್ ಯಾಕೆ ಬಂದಿರ್ತೇವೆ ಮನೆ ನಿಮಗ ಅಲ್ಲಿ ನಾಲ್ಕು ಭೂಮಿ ಎಷ್ಟು ಕೈಕೊಂಡು ಕೊಡ್ಬೇಕು ನಿಮ್ಗೆ ಜೆರಿಗೆ ಮತ್ ನೀ ಕೇಸ್ ಮಾಡಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗ್ರಾಮ ಘಟಕ ಸಾವಳಗಿ ಖಾನಾಪುರ ವೃತ್ತಿಯಿಂದ ಗ್ರಾಮದಲ್ಲಿ ನಡೀತಕ್ಕಂತಹ ಅಕ್ರಮ ಸಾರಾಯಿ ಮಾರಾಟವನ್ನ ತಡೆಗಟ್ಟುವ ಸಲುವಾಗಿ ಸುಮಾರು 5 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. 5 ವರ್ಷದಿಂದ ಹೋರಾಟ ಮಾಡಿದ್ರೆ ಅದಕ್ಕೆ 2 ವರ್ಷದಿಂದ ನಮ್ಮಲ್ಲಿ ಸಾರಾಯಿ ಮಾರಾಟ ನಿಷೇಧ ಆಗಿತ್ತು, ಅಕ್ರಮವಾಗಿ ಮಾರಾಟ ಮಾಡೋದು. ಆದರೆ ಇತ್ತೀಚೆಗೆ ಒಂದು 5-6 ತಿಂಗಳಿಂದ ಅದು ಯಾರದೋ ಕುಮ್ಮಕ್ಕಿನಿಂದ ಮತ್ತೆ ಅಕ್ರಮ ಮಾರಾಟ ಸಾರಾಯಿ ಪ್ರಾರಂಭವಾದದ್ರಿಂದ ಗ್ರಾಮದಲ್ಲಿ ತಮಗೆಲ್ಲ ತಿಳಿದಿರೋಂಗೆ ಸಾಕಷ್ಟು ಕೊರೋನಾ ಬಂದು ಆಮೇಲೆ ಬರಕ್ಕಿಂತ ಹೆಚ್ಚಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೆರೆ ಹಾವಳಿಯಿಂದಾಗಿ ಸಾಕಷ್ಟು ಹೋದ ಬಾರಿ ರೈತರು ಲಾಸ್ ಆಗಿದ್ದರು. ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿರೋ ಸಂದರ್ಭದಲ್ಲಿ ಇವರು ಅಕ್ರಮವಾಗಿ ಮಾರಾಟ ಸರಳವಾಗಿ ಮನೆ ಮನೆಗೆ ಬಂದು ಕೊಡುವಂಥ ಪರಿಸ್ಥಿತಿ ಆಗಿಬಿಟ್ಟತ್ತೆ ಅಲ್ಲಿ ಸಾರಾಯಿನ ಅಕ್ರಮವಾಗಿ. ಇಂಥ ಕೆಟ್ಟ ಪರಿಸ್ಥಿತಿಯೊಳಗೂ ಅದು ಆರ್ಥಿಕವಾಗಿ ಮತ್ತಷ್ಟು ರೈತರನ್ನ ಹಾಳು ಮಾಡ್ತಕ್ಕಂಥ ಈ ಕೆಟ್ಟ ಪ್ರವೃತ್ತಿಯನ್ನು ತಡಿಬೇಕಂಥೇಳಿ ಸಾಕಷ್ಟು ಬಾರಿ ನಾವು ಮನವಿ ಪತ್ರಗಳನ್ನ ಕೊಟ್ಟಿವಿ ಅಬಕಾರಿ ಇಲಾಖೆಗಾಗಲಿ, ತಹಸೀಲ್ದಾರ ಆಫೀಸ್ಗಾಗಲಿ, ಹಾಗೆ ನಮ್ಮ ಘಟಪುರ ಪೊಲೀಸ್ ಸ್ಟೇಷನ್ದವ್ರಿಗೂ ಸಹ ತಿಳಿಸಿದ್ವು. ಯಾಕೆಂದ್ರೆ ನಾವು ಒಂದ್ಸತಿ ಪ್ರತಿಭಟನೆ ಮಾಡ್ಕೊಂಡು ಊರಾಗಣ ಅವ್ರಿಗೆ ಅಕ್ರಮವಾಗಿ ಮಾರಾಟ ಮಾಡ್ತಕ್ಕಂಥವ್ರಿಗೆ ಒಂದಿಷ್ಟು ಬುದ್ಧಿ ಮಾತು ಹೇಳಕ್ಕೆ ಹೋದಾಗನೂ ಸಾಮಾನ್ಯವಾಗಿ ಅವರು ನಮ್ಮ ಪಿ ಡಿ ಓ ಸಾಹೇಬರಿಗಾಗಲಿ, ರೈತ ಸಂಘದವ್ರಿಗಾಗಲಿ ಅವರು ಮಾರಣಾಂತಿಕವಾಗಿ ಹೊಡೆಯೋಕಣ ಬರೋರು. ಇದೆಲ್ಲ ಪರಿಸ್ಥಿತಿಗಳನ್ನ ಇವ್ರಿಗೆ ತಿಳಿಸಿದ್ರು ಸಹ ಯಾವುದೇ ಕ್ರಮಗಳನ್ನ ಅಷ್ಟು ಪರಿಣಾಮಕಾರಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳಾರದ ನಾಮಕವಾಸ್ತೆ ಒಂದು ಕ್ರಮಗಳನ್ನ ಜರುಗಿಸೋದ್ರಿಂದ ಯಾವುದೇ ಅಕ್ರಮವಾಗಿ ಮಾರಾಟ ಮಾಡ್ತಕ್ಕಂಥ ಸಾರಾಯಿ ನಿಷೇಧ ಆಗಿಲ್ಲ, ಆಗದೇ ಇರೋದ್ರಿಂದ ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಇದೆಲ್ಲ ಪರಿಣಾಮಗಳನ್ನು ಗಮನಿಸಿ ಕಠಿಣವಾದ ಕ್ರಮಗಳನ್ನ ಜರುಗಿಸ್ಬೇಕಂತೇಳಿ ಇವತ್ತು ನಾವು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಇವತ್ತು ಈ ನಮ್ಮ ಗೋಕಾಕ್ನ ಅಬಕಾರಿ ಇಲಾಖೆ ಮುಂದೆ ನಮಗೆ ಇಷ್ಟು ದಿನ ಹೋರಾಟ ಮಾಡಿದರೂ ಸಹ ಯಾವುದೇ ಪರಿಣಾಮಕಾರಿಯಾಗಿರ್ತಕ್ಕಂಥ ಅವರು ಕ್ರಮಗಳನ್ನು ತೆಗೆದುಕೊಳ್ಳದೇ ಇರೋದು ಸೆರೆ ಹಿಡಿದುಕೊಟ್ಟರು ಸರ್. ಸಾಮಾನ್ಯವಾಗಿ ಎಂಥ ಪರಿಸ್ಥಿತಿ ಐತೆ ಅಂದರೆ ನಾವು ಮುಂದಾಗಿ ಸೆರೆ ಮಾರಾಟ ಮಾಡೋರನ್ನ ಹಿಡಿದುಕಿಸಿಂದ ಇವ್ರು ಕೈ ಕೊಡಾಕತ್ತೀವ್ರಿ. ಆದರೂ ಸಹ ಕ್ರಮ ಸರಿಯಾಗಿ ಜರುಗ್ತಾ ಇಲ್ಲ. ಅವ್ರು ಮತ್ತೆ ಮಾರನೇ ದಿನ ಅವತ್ತು ನಾವು ಹಿಡಿದು ದಿವಸ ಸಾಯಂಕಾಲ ಮತ್ತೆ ಸ್ಟಾರ್ಟ್ ಮಾಡಿರ್ತಾರೆ ಮಾರಾಟಕ್ಕೆ. ಅಂದರೆ ಇದ್ರ ನಮಗೆ ಏನು ಅನ್ಸಕತ್ತೈತಿ, ಸಾರ್ವಜನಿಕರಿಗೆ ಏನು ಅನ್ಸಕತ್ತೈತೆ ಅಂದರೆ ಇದೆಲ್ಲೋ ಒಳಗಿಂದೊಳಗೆ ಕುಮ್ಮಕ್ಕೈತಿ ಯಾರ್ದೋ ಅಧಿಕಾರಿಗಳದಾಗಲಿ ಇನ್ಯಾರ್ದೋ ಕುಮ್ಮಕ್ಕಿನಿಂದ ಅವರು ನಾವು ಎಷ್ಟು ಪ್ರಯತ್ನ ಮಾಡಿರೋ ಅವ್ರು ಮಾರಾಟ ಮಾಡತ್ತಾರ ಅಂದರೆ ಇದಕ್ಕೆ ಕಾರಣ ಅವ್ರಿಗೇನೋ ಕುಮ್ಮಕ್ಕೈತಿ, ಯಾವ ಭಯನೂ ಇಲ್ಲ ಅವರಿಗೆ, ಕಾನೂನು ಭಯ ಇಲ್ಲ, ಯಾವ ಅಧಿಕಾರಿಗಳು ಭಯ ಇಲ್ಲ. ಇಂಥ ಸಂದರ್ಭದೊಳಗೆ ಕಠಿಣವಾದ ಕ್ರಮ ಜರುಗಿಸ್ತಕ್ಕಂಥ ಮನಸ್ಥಿತಿ ಅಧಿಕಾರಿಗಳದ್ದು ಇರಬೇಕಾಗ್ತೈತಿ. ಆದರೆ ಅಂಥವ್ರನ್ನ ಬಹುಶಃ ನಮಗೆ ಅನಿಸ್ತೈತಿ ಅವರದ್ದು ಏನೋ ಕುಮ್ಮಕ್ಕೈತಿದ್ರದಿಂದ ಅಂತೇಳಿ, ಅದ್ರ ಸಲುವಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯವರು ಎಲ್ಲರೂ ಸೇರಿಕೊಂಡು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾವುದೋ ಅಬಕಾರಿ ಇಲಾಖೆ ಇವತ್ತು ಇಲ್ಲೇನು ನಾವು ಅಬಕಾರಿ ಇಲಾಖೆ ಮುಂದೆ ಧರಣಿ ಕೊಂಡಾಕ ಬಂದೇವಿ. ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಉದ್ದೇಶ ಏನಂತಂದ್ರೆ ಈ ಗೋಕಾಕ್ ತಾಲೂಕಿನ ಸಾವಳಗಿ ಗ್ರಾಮದೊಳಗೆ ಅನೇಕ ಬಾರಿ ಇಲ್ಲಿ ಬಂದು ನಾವು ಮನವಿ ಮಾಡಿದ್ದೀವಿ. ಅಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾರಾಕತ್ತಾರ, ಈಗಾಗಲೇ ರೈತರ ಭಾಸ ತ್ರಾಸಿನ ಒಳಗದಾರು, ಅದಕ್ಕೆ ಅದನ್ನು ಬಂದ್ ಮಾಡಿಸ್ರಿ ಇಲ್ಲಿ ಈಗಲ್ಲಾಗಿ ಮಾರಾಕತ್ತಾರ ಅದನ್ನು ಬಂದ್ ಮಾಡಿಸ್ರಿ ಅಂತೇಳಿ ಅನೇಕ ಬಾರಿ ಘಟಪ್ರಭಾ ಪೊಲೀಸ್ ಸ್ಟೇಷನ್ಗೂ ತಿಳಿಸಿದ್ದೀವಿ, ಇಲ್ಲಿ ಅಬಕಾರಿ ಇಲಾಖೆಗೂ ತಿಳಿಸಿದ್ದೀವಿ. ಇವರು ಬಂದು ಒಂದು 2-3 ದಿನ ಬಂದ್ ಮಾಡಿಸ್ದಂಗೆ ಮಾಡೋದು, ಇವರ ಮಾರಾಟ ಮಾಡಿಸಾಕತ್ತಾರ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಸ್ಟಾರ್ಟ್ ಆಗ್ಯದ. ಅದಕ್ಕೆ ಒಂದು ವೇಳೆ ಈಗೂ ಇನ್ನು ಮುಂದಾದರೂ ಅವರು ಬಂದು ಇದನ್ನು ಬಂದ್ ಮಾಡಿಸಿ ಯಾವುದೇ ಸರಿಯಾದ ರೀತಿ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಇಡೀ ತಾಲೂಕಿನಾದ್ಯಂತ ಎಷ್ಟು ಅಕ್ರಮ ಸಾರಾಯಿ ಮಾರಾಟ ಮಾರಾಕತ್ತಾರ ಅಲ್ಲೆಲ್ಲ ನಾವು ಇನ್ನು ದಿಟ್ಟು ಹೋರಾಟ ಮಾಡಿ ರಾಜ್ಯಾದ್ಯಂತ ಇದ್ರ ವಿರುದ್ಧ ಹೋರಾಟ ಮಾಡ್ತೇವೆ ಅಂತ ಹೇಳಕ್ಕೆ ಎಚ್ಚರಿಕೆ ಕೊಡ್ತೀನಿ. ಮಂಜುನಾಥ್ ಪೂಜಾರಿ, ಹಸಿರು ಸೇನೆ ಜಿಲ್ಲಾ ಸಂಚಾಲಕ, ಬೆಳಗಾವಿ.
ಹಾಗೂ ಹಸಿರು ಸೇನೆ. ನಾವು ಗೋಕಾಕ್ ಅಬಕಾರಿ ಕಾಯತೆ ಇಲಾಖೆಯ ಎಕ್ಸೈಸ್ ಇನ್ಸ್ಪೆಕ್ಟರ್ ಆದ ಅವರಿಗೆ ಮನವಿ ಮಾಡಿದ್ದು, ನಾಲ್ಕೈದು ಸಲ ಮನವಿ ಮಾಡಿದರು. ಅವರು ನಮ್ಮ ಮನವಿಗೆ ಯಾವುದೇ ಕಠಿಣ ಕ್ರಮವನ್ನು ತೆಗೆದುಕೊಂಡಿಲ್ಲ. ಆದ ಕಾರಣ ಈ ನಾಲ್ಕೂರಿನಲ್ಲಿ ಸೆರೆ ಮಾರಾಟ ಮಾಡುವುದನ್ನು ನಿಲ್ಲಿಸಲು ಅವ್ರದ್ದು ಕೈವಾಡ ಇದ್ದಲ್ಲೇ ನಮ್ಮದು ಮಾರಾಟ ಮಾಡ್ತಾರನ್ನೋದು ನಮ್ಮ ಅನಿಸಿಕೆ ಆಗಿದೆ. ಅದಕ್ಕಾಗಿ ಆದ ಕಾರಣ ಅವರು ಈ ಮದ್ಯ ಮಾರಾಟವನ್ನು ನಿಲ್ಲಿಸ್ತಾರೋ ಇಲ್ಲೋ ಅದನ್ನು ಸಾವಳಿಯಲ್ಲಿ ಗ್ರಾಮದಲ್ಲಿ ಅವರ ಇಬ್ಬರ ಮಾರತಕ್ಕಂಥವ್ರು ಹಿಡಿತಕ್ಕಂಥ ಅವ್ರು ಇಲ್ಲಂದ್ರೆ ಅವರ ನೌಕರಿ ಹೆಂಗೆ ಮಾಡ್ತಾರೋ ಅದರ ಅಭಿಪ್ರಾಯವನ್ನು ನಮ್ಗೆ ತಿಳಿಸ್ಬೇಕು ಅವರು ವಾಪಸ್.